ಕುಲಾಲ ಸಮಾಜದ ಶಿಯಾನ್ ವಂಶದ ಆದಿಮೂಲ ಕ್ಷೇತ್ರ ಶ್ರೀ ನಾಗಬ್ರಹ್ಮ ಮಲರಾಯಿ ಸಪರಿವಾರ ಕ್ಷೇತ್ರ ಮಂಚಿ ಕಯ್ಯೂರು. ಇದರ 35ನೆಯ ವಾರ್ಷಿಕ ಮಹೋತ್ಸವ, ಸಾಮೂಹಿಕ ಆಶ್ಲೇಷ ಬಲಿಪೂಜೆ, ಶ್ರೀ ದೈವಗಳ ನೇಮೋತ್ಸವ ಹಾಗೂ ಧರ್ಮಚಾವಡಿಯ ಧರ್ಮದೈವ ಕಲ್ಲೂಟಿ ಪಂಜುರ್ಲಿ ಮತ್ತು ಶ್ರೀ ಮೂಕಾಂಬಿಕಾ ಗುಳಿಗ ದೈವಗಳ ಗಗ್ಗರ ಸೇವೆ ಜನವರಿ 21ರಿಂದ 23ರ ತನಕ ನಡೆಯಲಿದೆ. ಬ್ರಹ್ಮಶ್ರೀ ಬಡಾಜಿಬೂಡು ಶ್ರೀ ಗೋಪಾಲಕೃಷ್ಣ ತಂತ್ರಿಗಳವರ ಪೌರೋಹಿತ್ಯದಲ್ಲಿ ಧಾರ್ಮಿಕ ವಿಧಿಗಳು ಸಂಪನ್ನಗೊಳ್ಳಲಿದೆ. ಈ ಬಾರಿ ಅತ್ಯಂತ ವಿಶಿಷ್ಟವಾದ ಮೂಕಾಂಬು ಗುಳಿಗ ದೈವದ ಕೋಲ ಎಲ್ಲರ ಗಮನ ಸೆಳೆಯಲಿದೆ. ಈ ಬಗ್ಗೆ ಕುಲಾಲ ಶಿಯಾನ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಆನಂದ ಕೆಎಸ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಸಮಸ್ತ ಅಬ್ಬಕ್ಕ ಸುದ್ದಿವಾಹಿನಿಯ ವೀಕ್ಷಕ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರ. ಇದೇ ತಾರೀಕು 21/1/2022 ಶುಕ್ರವಾರ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದ ಕಯ್ಯೂರು ಬಹಳ ವಿಶೇಷವಾದ ಪುರಾತನವಾದ ಚಾರಿತ್ರಿಕವಾದ ಪುಣ್ಯಸ್ಥಳ ಕಯ್ಯೂರು. ಆ ಕಯ್ಯೂರಿನ ಬ್ರಹ್ಮಸ್ಥಾನ, ಶ್ರೀ ಮಲರಾಯ ದೇವಸ್ಥಾನ, ಶ್ರೀ ಕಲ್ಲುಟಿ ಪಂಜುರ್ಲಿ ಮೂಕಾಂಬಿಕ ಗುಳಿಗ ದೈವಗಳು ಸಾನ್ನಿಧ್ಯ ಹೊಂದಿರುವ ಧರ್ಮ ಚಾವಡಿಯ 35ನೇ ವರ್ಷದ ಉತ್ಸವ ಜರಗಲಿಕ್ಕಿದೆ. ತಾರೀಕು 21/1/2022 ಶುಕ್ರವಾರ ಬೆಳಿಗ್ಗೆ ಧರ್ಮ ಚಾವಡಿಯಲ್ಲಿ ಘನಹೋಮ, ಬ್ರಹ್ಮಸ್ಥಾನದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆಯವರೆಗೆ ತಂಬಿಲಾರಾಧನೆ, ಸಾಮೂಹಿಕ ಆಶ್ಲೇಷವಾಲಿ ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನಪ್ರಸಾದ. ಸಂಜೆ 4 ಗಂಟೆಗೆ ಶ್ರೀ ಧರ್ಮದೈವಗಳಾದ ಮಳರಾಯ ಮತ್ತು ಅನ್ನಪ್ಪಂಜುಲಿ ದೈವಗಳಿಗೆ ನೇಮೋತ್ಸವ ಪ್ರಾರಂಭ. ತದನಂತರ ಅನ್ನಪ್ರಸಾದ, ನಂತರ ಕೊರತಿ ಮತ್ತು ಗುಳಿಗ ದೈವಗಳ ಕೋಲೋತ್ಸವ. ಮರುದಿವಸ 22/1/2022 ಶನಿವಾರ ಧರ್ಮಚಾವಡಿಯ ಶ್ರೀ ಧರ್ಮ ದೈವಗಳಾದ ಕಲ್ಲುಟಿ ಪಂಜುರ್ಲಿ ಮತ್ತು ಮುಕಾಂಬಿಗು ಗುಳಿಗ ದೈವಗಳ ಬಹಳ ವಿಶೇಷವಾದ ಪುರಾತನ ಸಾನ್ನಿಧ್ಯ ಹೊಂದಿರುವಂಥ ಆ ಶ್ರೀ ಧರ್ಮ ದೈವಗಳ ಒಂದು ವಿಶೇಷ ಕೋಲೋತ್ಸವ. ಈ ಮೂಕಾಂಬಿಕಾ ಗುಳಿಗ ದೈವದ ಕೋಲೋತ್ಸವ ನಮ್ಮ ಜಿಲ್ಲೆಯಲ್ಲಿ ವಿರಳದಲ್ಲಿ ಅತಿ ವಿರಳ ಹೇಳ್ಬೋದು. ಕೇರಳದ ಮಂಜೇಶ್ವರ ದಾಟಿದ ನಂತರ ಕೇರಳದ ಕಾಸರಗೋಡು, ಬದಿಯಡ್ಕ, ಕುಂಬ್ಳೆ, ಕಾಂಜಂಗಾಡು ಆ ಕಡೆ ಭಾಳ ಪ್ರಸಿದ್ಧಿ ಹೊಂದಿರುವಂಥ ಒಂದು ಮೂಕಾಂಬಿಕ ಗುಳಿಗ ದೈವದ ಸೇವೆ. ಅದು ಅಡಿಕೆ ಮರದ ಸಲಾಕೆಯಿಂದ ಮತ್ತು ಬಿದಿರಿನ ಸಲಾಕೆಯಿಂದ ತಯಾರಿಸಿದಂಥ ಸೂಟೆ, ಸುಮಾರು 27 ಅಡಿ ಉದ್ದ, 4.5 ಅಡಿ ವಿನ್ಯಾಸದ ಸೂಟೆ. ಅದಕ್ಕೆ ಬೆಂಕಿ ಸೇವೆ, ಅಗ್ನಿ ಸೇವೆ, ಬೆಂಕಿ ಕೊಟ್ಟು ಅದು ಹೊತ್ತಿ ಉರಿಯುವಾಗ ಆ ದೈವ ಅಗ್ನಿ ಸೇವೆಯಲ್ಲಿ ಮಿಂದು ಹೇಳುವಂಥ ಒಂದು ವಿಶೇಷ ಒಂದು ಸನ್ನಿವೇಶ. ಅದೇ ರೀತಿ ಆ ಜಾಗದಲ್ಲಿ ಹಿರಿಯರ ಕಾಲದಲ್ಲಾಗಲಿ ನಮ್ಮ ಕಾಲದಲ್ಲಾಗಲಿ ಆ ಒಂದು ಧರ್ಮಚಾವಡಿ ಧರ್ಮದೈವಗಳಿಗೆ ಇವತ್ತಿನವರೆಗೆ ಕೋಲೋತ್ಸವ ನಡೆದಿರಲಿಲ್ಲ. ಏನೋ ನಮ್ಮ ಧರ್ಮದೈವ ಮಲರಾಯ ದೈವದ ಅಪ್ಪಣೆಯ ಪ್ರಕಾರ ಧರ್ಮಚಾವಡಿ ಧರ್ಮದೈವಗಳಿಗೆ ಒಂದು ಗಗ್ಗರ ಸೇವೆಯನ್ನು ನೀಡಬೇಕೆನ್ನ ಅಪ್ಪಣೆಯನ್ನು ಕೊಟ್ಟ ಪ್ರಕಾರ ವಂಶಸ್ಥರು, ಊರಿನವರು, ಭಕ್ತಾದಿಗಳು, ಸ್ಥಳದವರು, ಊರ ಹತ್ತು ಸಮಸ್ತರೂ ಸೇರಿ ಉತ್ಸವ ಸಮಿತಿ ರಚನೆ ಮಾಡಿ ಆ ಮೂಲಕ ಒಂದು ಗಗ್ಗರ ಸೇವೆಯನ್ನು ನೀಡಬೇಕನ್ನ ಒಂದು ದೊಡ್ಡ ಕನಸನ್ನು ಹೊಂದು ಪ್ರಾರಂಭಿಸಿದ್ದೇವೆ. ಈ ಲೋಕಕ್ಕೆ ಬಂದಂಥ ಮಹಾಮಾರಿಯ ನಿರ್ಬಂಧಗಳಿಂದಾಗಿ ಸಂಜೆ 7.5 ಗಂಟೆಗೆ ಪ್ರಾರಂಭವಾದಂಥ ಆ ಕೋಲೋತ್ಸವವನ್ನು ಸಂಜೆ 4 ಗಂಟೆಗೆ ಪ್ರಾರಂಭಿಸಿ ಆದಷ್ಟು ಬೇಗ ಮುಗಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕಿದ್ದೇವೆ. ಎಲ್ಲ ಆಸ್ತಿಕ ಬಂಧುಗಳು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕು. ಅದೇ ರೀತಿ ಮರುದಿವಸ ವರ್ಷಂಪ್ರತಿ ಜರುಗುವಂಥ 23/1/2023 ಆದಿತ್ಯವಾರ ಧರ್ಮಚಾವಡಿಯ ಶ್ರೀದೈವಗಳ ವಾರ್ಷಿಕ ಅಗಲು ಸೇವೆ ನಡೆಯಲಿಕ್ಕಿದೆ. ಪ್ರೀತಿಯ ಆಸ್ತಿಕ ಬಂಧುಗಳೇ, ಈ ಒಂದು ಪುಣ್ಯಸ್ಥಳ
ಬಹಳ ಚಾರಿತ್ರಿಕವಾದ ಪುಣ್ಯಸ್ಥಳ. ಕೊಲ್ನಾಡು ಗ್ರಾಮದ ಗೋಪಾಲಕೃಷ್ಣ ದೇವರು ಅವಭೃತಿಗೆ ಬರುವಂಥ ಒಂದು ಪುಷ್ಕರಣಿಯು ಬ್ರಹ್ಮಸ್ಥಾನ ಮತ್ತು ಧರ್ಮಚಾವಡಿಯ ಮಧ್ಯದ ಆ ಸ್ಥಳದಲ್ಲಿದ್ದು ಹಿಂದಿನ ಕಾಲದಲ್ಲಿ ಅವಭೃತಿಗೆ ಬರುತ್ತಿತ್ತು. ಆದರೆ ಪ್ರಸ್ತುತ ಅವಭೃತಿಗೆ ಬರುವ ಪ್ರಕ್ರಿಯೆ ನಿಂತಿದೆ. ಅಷ್ಟಮಂಗಲದಲ್ಲಿ ಕಂಡು ಬಂದಂಥ ವಿಚಾರ, ದೇವರನ್ನು ಅವಭೃತಿಗೆ ತರುವ ಒಂದು ಪ್ರಕ್ರಿಯೆ ನಿಂತಿದ್ದರೂ ಶ್ರೀ ಗೋಪಾಲಕೃಷ್ಣ ಪರಿವಾರ ದೇವರು ಪ್ರತಿನಿತ್ಯ ಈ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿಯ ದೇವರು ದೈವಗಳ ಭೇಟಿಯಾಗಿ ಮಾಯಾ ರೂಪದಲ್ಲಿ ಭೇಟಿಯಾಗ್ತಾರೆ ಎಂದು ಕಂಡು ಬಂದಂಥ ಒಂದು ವಿಚಾರ. ಇನ್ನೊಂದು, ಇದೇ ಸುದ್ದಿವಾಹಿನಿಯಲ್ಲಿ 12 ವರ್ಷಗಳ ಹಿಂದೆ ಆ ಸ್ಥಳದಲ್ಲಿ ಅಷ್ಟಮಂಗಲ ಆದಾಗ ಸುದ್ದಿವಾಹಿನಿ ಮುಖಾಂತರ ನಾವೊಂದು ವಿಚಾರವನ್ನು, ಅಷ್ಟಮಂಗಲ ಬಂದ ವಿಚಾರವನ್ನು ತಿಳಿಸಿದ್ದೆವು. ಈ ಸ್ಥಳದಲ್ಲಿ ಬರೀ ದೊಡ್ಡ ಪ್ರಕಾಶ ಎದ್ದಿದೆ, ಆ ಪ್ರಕಾಶ ಎಲ್ಲ ಊರಿಗೂ ಹರಡ್ತದೆ ಅನ್ನೋ ವಿಚಾರವನ್ನು ಅಷ್ಟಮಂಗಲದಲ್ಲಿ ಹೇಳಿದ್ದರು. ಅಷ್ಟಮಂಗಲ ಹೇಳಿದಂಥ ಹಲವಾರು ವಿಚಾರ ಊರಿಗೆ ಸಂಬಂಧಪಟ್ಟಂತೆ, ಕ್ಷೇತ್ರದ ಜೀರ್ಣೋದ್ಧಾರ ಬಗ್ಗೆ, ಪ್ರಾಶ್ಚಿತ್ಯದ ಬಗ್ಗೆ ಕೆಲವು ವಿಷಯಗಳು ಏನೇನು ಹೇಳಿದ್ದರೂ ಅದು 100ಕ್ಕೆ 100 ಸತ್ಯವಾಗಿ ಅದು ಆ ಪ್ರಕಾಶ ಕೂಡ ಇವತ್ತು ಆ ಸ್ಥಳದಲ್ಲಿ ಬರೀ ದೊಡ್ಡ ಮಟ್ಟದಲ್ಲಿ ಪ್ರಕಾಶ ಎದ್ದು ಬಂದಿದೆ. ಊರಿಗೆ ಊರೇ ಕೊಂಡಾಡುವಂಥ ಕೈಯೂರು ಕೈಯೂರಿನ ಜೀರ್ಣೋದ್ಧಾರ ಆದ ಮೇಲೆ ಆ ಕೈಯೂರಿನ ಇಡೀ ಊರು ಒಂದು ತುಂಬ ಒಂದು ಒಳ್ಳೆಯ ಪ್ರಗತಿಯಾಗಿದೆ ಎನ್ನುವ ಅಲ್ಲಿಯ ಸ್ಥಳೀಯ ಆಡಳಿತದವರು, ಜನಪ್ರತಿನಿಧಿಗಳು ಕೂಡ ಹೇಳ್ತಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಅದೇ ಮಾತನ್ನು ಹೇಳ್ತಾರೆ. ಇದು ನಮಗೆ ಸಂತೋಷ ವಿಚಾರ. ಆ ನಿಟ್ಟಿನಲ್ಲಿ ಆಸ್ತಿಕ ಬಂದು ವಿನಂತಿ ಮಾಡ್ತೇನೆ, ಈ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಸಹೃದಯ ಭಕ್ತ ಬಾಂಧವರು ಪ್ರೀತಿಯಿಂದ ಬಂದು ಶ್ರೀದೇವರ ಶ್ರೀದೈವಗಳ ಒಂದು ಆಶೀರ್ವಾದ ಅನುಗ್ರಹವನ್ನು ಪಡೆಯಬೇಕು ಎಂದು ಈ ಮೂಲಕ, ಈ ಸುದ್ದಿವಾಹಿನಿ ಮೂಲಕ ನಾನು ವಿನಮ್ರವಾಗಿ ವಿನಂತಿಸ್ತೇನೆ.